ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಹಿಸ್ಟರಿ, ಓಕೆನಾ, 2023 ಮಾಡೆಲ್ ಪೇಪರ್ ಏನು ರಿಲೀಸ್ ಮಾಡಿದ್ದಾರೆ ಅದು ಇಂಗ್ಲೀಷ್ ಪೇಪರ್ಗೆ ಯಾವ ರೀತಿ ಆನ್ಸರ್ ಅಂತ ಹೇಳ್ಕೊಂಡು ನೋಡ್ಕೊಂಡು ಹೋಗೋಣ. ಆಲ್ರೆಡಿ ನಾನು ನಿಮಗೆ ಸೆಕ್ಷನ್ ಎ ಮಲ್ಟಿಪಲ್ ಚಾಯ್ಸ್ ಆಗಿರಬಹುದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಥ್ ಫಾಲೋಯಿಂಗ್ ಆಗಿರ್ಬೋದು ಲಾಸ್ಟ್ ವೀಡಿಯೋದಲ್ಲೇ ಕೂಡ ನಿಮಗೆ ಹೇಳಿದ್ದೆ. ಸೊ 1 ಮಾರ್ಕು 2 ಮಾರ್ಕ್ಸು ಯಾವ ರೀತಿಯಾಗಿ ಆನ್ಸರ್ನ ಬರಿಬೇಕು ಅನ್ನೋದನ್ನ ನೋಡೋಣ. ಪಾರ್ಟ್ ಬಿಯಲ್ಲಿ ನಿಮಗೆ 1 ಮಾರ್ಕು ಮತ್ತು 2 ಮಾರ್ಕ್ಸನ್ನು ಕವರ್ ಮಾಡಿದ್ದಾರೆ. ಸೊ 1 ಮಾರ್ಕಿನ ಕ್ವಶನ್ಸು ಟೋಟಲ್ ಆಗಿ 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 5 ಕ್ವಶನ್ಸ್ಗೂ ಕೂಡ 1 ವರ್ಡ್ ಆರ್ 1 ಸೆಂಟೆನ್ಸಲ್ಲಿ ಆನ್ಸರ್ನ ಮಾಡಬೇಕು, ಕರೆಕ್ಟಾಗಿ ಆನ್ಸರ್ನ ಮಾಡಬೇಕು. ಈ ಹಿಂದೆ ನಿಮಗೆ 1 ಮಾರ್ಕಿಗೆ ಯಾವ್ಯಾವ ಕ್ವಶನ್ಸನ್ನು ಓದ್ಕೊಳ್ಬೇಕು, 2 ಮಾರ್ಕ್ಸಿಗೆ ಯಾವ ಕ್ವಶನ್ಸ್ನ ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ವಾಚ್ ಮಾಡಬಹುದು, ಓಕೆನಾ. ಸೊ 2 ಮಾರ್ಕ್ಸಲ್ಲಿ ನಿಮಗೆ ಏನು ಮಾಡಿರ್ತಾರೆ, ಟೋಟಲ್ ಆಗಿ 12 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಮಕ್ಕಳೇ, 10 ಕ್ವಶನ್ಸಿಗೆ ನೀವು ಆನ್ಸರ್ನ ಮಾಡಬೇಕು. ಕನ್ಫ್ಯೂಷನ್ ಇತ್ತು, ಯಾವುದೋ ಒಂದು ಆನ್ಸರು ರೈಟೋ ರಾಂಗೋ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ 12 ಆನ್ಸರ್ನ ಬರೆದಿಟ್ಟು ಬನ್ನಿ, ತಪ್ಪೇನೂ ಆಗಲ್ಲ. ರೈಟ್ ಆನ್ಸರ್ನ ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಪಾರ್ಟ್ ಸಿ ಟೋಟಲ್ ಆಗಿ ಅವ್ರು ಕೇಳುವಂಥದ್ದು ಓನ್ಲಿ 6 ಕ್ವಶನ್ಸು. ನೀವು 4 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ 6th ಚಾಪ್ಟರ್ ಯಾವುದು, ಇಲ್ಲಿ ಏನು 6 ಕ್ವಶನ್ಸ್ ಇದೆ, ದಟ್ ಈಸ್ 6 ಚಾಪ್ಟರ್ಸಿಂದ ಬರುವಂತಹ 6 ಕ್ವಶನ್ಸ್ ಆಗಿರುತ್ತಲ್ವಾ, ಆ 6 ಕ್ವಶನ್ಸು ಜೊತೆಗೆ ಅದೇ ಚಾಪ್ಟರಲ್ಲಿ ಬರುವಂತಹ ಇನ್ನುಳಿದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕಂತ ಹೇಳಿದರೆ, ಇದೇ 6 ಕ್ವಶನ್ಸ್ ಇಂಪಾರ್ಟೆಂಟ್, ನೋ ಡೌಟ್. ಬಟ್ ಈ 6 ಕ್ವಶನ್ಸ್ ಜೊತೆಗೆ, ಫಾರ್ ಎಕ್ಸಾಂಪಲ್, ಇವಾಗ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಹಿಸ್ಟರಿ, 1st ಚಾಪ್ಟರಲ್ಲಿ ಇದೇ ಕ್ವಶನ್ ಬರಬೇಕು ಅಂತಿಲ್ಲ, ಬೇರೆನೂ ಕೂಡ ಬರಬಹುದಲ್ವಾ. ಡೆಫಿನಿಷನ್ಸ್ ಕೇಳಬಹುದು, ಯಾವ ಬೇಕಿದ್ರು ಕೇಳ್ಬೋದು. ನಿಮಗೆ 6 ಚಾಪ್ಟರ್ಸಿಂದ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಮಕ್ಕಳೇ, ನೀವು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರೀದೇ ಕ್ಲಿಕ್ ಮಾಡ್ಕೊಂಡಿರಬೇಕಾಗುತ್ತೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮಗೆ ಟೋಟಲ್ ಆಗಿ 6 ಕ್ವಶನ್ಸನ್ನು ಕೊಟ್ಟಿರ್ತಾರೆ, 4 ಕ್ವಶನ್ಸಿಗೆ ನೀವು ಆನ್ಸರ್ನ ಮಾಡಬೇಕು. ಬಟ್ ನಾನು ಇಲ್ಲಿ ಏನು 6 ಚಾಪ್ಟರ್ಸಿಂದ ಬಂದಿದೆ ಕ್ವಶನ್ಸು, ಆ 6 ಚಾಪ್ಟರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ನನಗೆ ಏನು ಮಾಡಬೇಕು, ಕಮೆಂಟಲ್ಲಿ ನೆಕ್ಸ್ಟು ಮ್ಯಾಮ್ 5 ಮಾರ್ಕ್ಸ್ ಕ್ವಶನ್ಸು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿರಬೇಕು. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ನಾವು ವಿಡಿಯೋನ ಅಪ್ಲೋಡ್ ಮಾಡಿದಂತಹ 1 ವಾರದಲ್ಲೇ ಏನಾಗುತ್ತೆ, ಬ್ಲೂ ಪ್ರಿಂಟು ರಿಲೀಸ್ ಆಗಿಬಿಡುತ್ತೆ. ಸೊ ಆವಾಗ ನಾವು ಅದನ್ನೇನು ಮಾಡಬೇಕು, ವಿಡಿಯೋನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ನಾವು ರಾಂಗ್ ಇನ್ಫಾರ್ಮೇಷನ್ನ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ತಪ್ಪೇನೂ ಅಲ್ಲ, ಬಟ್ ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಈ ಕ್ವಶನ್ನ ಕೊಟ್ಟಿದ್ದಾರೆ, ಇದು ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ ಇದೆಯೋ ಇಲ್ವೋ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಏನು ಪ್ರಾಬ್ಲಮ್ ಇಲ್ಲ, ನೀವು ಆಫ್ಟರ್ ಬ್ಲೂ ಪ್ರಿಂಟ್ ವಿಡಿಯೋ ನೋಡ್ತಾ ಇದ್ರೆ ಓಕೆ, ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಅದನ್ನು ಕರೆಕ್ಟಾಗಿ ಕೊಟ್ಟಿರ್ತೀವಿ. ಬಿಫೋರ್ ಬ್ಲೂ ಪ್ರಿಂಟ್ ಆದರೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬೇಕು, ಓಕೆ. ಹಾಗಿದ್ರೆ 1 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಹಿಸ್ಟ್ರಿ ಒಳ್ಳೆ ಸ್ಕೋರ್ ಮಾಡಬಹುದು, ಬಟ್ ಕರೆಕ್ಟಾಗಿ ಓದ್ಕೊಳ್ಬೇಕು. ಇಂಪಾರ್ಟೆಂಟ್ ಕೊಟ್ಟರು ಮೇಲೂ ಕೂಡ ನೀವು ಓದ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ಕೋರ್ ಆಗಲ್ಲ ಮಕ್ಕಳೇ, ಓಕೆನಾ. ಕನ್ನಡ ಮೀಡಿಯಂ ಅವ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ, ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸು ಮಾಡೆಲ್ ಪೇಪರಿಗೆ ಆನ್ಸರ್ಸು ಎಲ್ಲವೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ, ಆಯಿತಾ. ಸೊ ವಿಚ್ ಈಸ್ ದ ಬಿಗ್ಗೆಸ್ಟ್ ಪಿರಮಿಡ್ ಇನ್ ದ ವರ್ಲ್ಡ್? ದ ಪಿರಮಿಡ್ ಆಫ್ ಗೀಝಾ. ಹೂ ವಾಸ್ ದ ಲೀಡರ್ ಆಫ್ ದ ರಿಫಾರ್ಮೇಷನ್? ಮಾರ್ಟಿನ್ ಲೂಥರ್. ಹೂ ಇನ್ವೆಂಟೆಡ್ ದ ಸ್ಪಿನ್ನಿಂಗ್ ಜೆನ್ನಿ? ಹಾರ್ಗ್ರೀವ್ಸ್. ಇನ್ ವಿಚ್ ಇಯರ್ ವಾಸ್ ದ ಬ್ಯಾಟಲ್ ಆಫ್ ವಾಟರ್ಲೂ ಫಾಟ್? 18th June 1815. ಹೂ ವಾಸ್ ದ ಫೌಂಡರ್ ಆಫ್ ಫೇಸಿಸಮ್ ಇನ್ ಇಟಲಿ? ಬೆನಿಟೊ ಮುಸೊಲೊನಿ. 1 ವರ್ಡಲ್ಲಿ ಆನ್ಸರ್ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸು, 12 ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಹಿಯರ್ ಫಸ್ಟ್ 1 22. ಮೆನ್ಷನ್ ಎನಿ 2 ಡೆಫಿನಿಷನ್ಸ್ ಆಫ್ ಹಿಸ್ಟರಿ. 2 ಮಾರ್ಕ್ಸ್ ಆಗಿರೋದ್ರಿಂದ 2 ಡೆಫಿನಿಷನ್ಸ್ನ ಬರಿಬೇಕಾಗತ್ತೆ. ಅಕಾರ್ಡಿಂಗ್ ಟು ಹೆರಡಟಸ್, ಹಿಸ್ಟರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯೂನಿಕ್ ಈವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ದ ಫ್ಯೂಚರ್ ಜನರೇಷನ್ಸ್. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, ಹಿಸ್ಟರಿ ಈಸ್ ಎ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ದ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಓಕೆನಾ. ನೆಕ್ಸ್ಟು 23ನೇ ಪ್ರಶ್ನೆ, ವಿಚ್ ವರ್ ದ 2 ಥಿಯರೀಸ್ ಪ್ರಪೋಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ ರಿಗಾರ್ಡಿಂಗ್ ಎವಲ್ಯೂಷನ್ ಆಫ್ ಮ್ಯಾನ್? 2 ಇದೆ, ನ್ಯಾಚುರಲ್ ಸೆಲೆಕ್ಷನ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಓಕೆ. ನೆಕ್ಸ್ಟ್ ಕ್ವಶನ್ನು, ಮೆನ್ಷನ್ ಎನಿ 2 ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ದಟ್ ಹೆಲ್ಪ್ಡ್ ದ ಗ್ರೋತ್ ಆಫ್ ಸಿವಿಲೈಸೇಷನ್. ಯೂಸ್ ಆಫ್ ಫೈರ್ ಆಗಿರ್ಬೋದು, ರೇರಿಂಗ್ ಆಫ್ ಅನಿಮಲ್ಸ್ ಫಾರ್ ಮಿಲ್ಕ್ ಆ್ಯಂಡ್ ಮೀಟ್ ಆಗಿರ್ಬೋದು, ನ್ಯೂ ವೆಪನ್ಸ್ ಆಗಿರ್ಬೋದು, ಮೆಥಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಓಕೆ. ಹೂ ಫೌಂಡೆಡ್ ದ ಸಿಟಿ ಆಫ್ ರೋಮ್? ದ ಸಿಟಿ ಆಫ್ ರೋಮ್ ವಾಸ್ ಫೌಂಡೆಡ್ ಬೈ ಟ್ವಿನ್ ಬ್ರದರ್ಸ್ ರೋಮುಲಸ್ ಆ್ಯಂಡ್ ರೇಮಸ್. ವಿಚ್ ವರ್ ದ 2 ಸೆಕ್ಟ್ಸ್ ಆಫ್ ಇಸ್ಲಾಮ್? ಸುನ್ನಿ ಆ್ಯಂಡ್ ಶಿಯಾ.
ನೆಕ್ಸ್ಟ್ ಒನ್, ವಿಚ್ ವರ್ ದ ಟೂ ಸ್ಟೈಲ್ಸ್ ಆಫ್ ಆರ್ಕಿಟೆಕ್ಚರ್ ಫೌಂಡ್ ಇನ್ ದ ಮೆದಿವಾಲ್ ಯುರೋಪ್? ದ ಮೆದಿವಾಲ್ ಪೀರಿಯಡ್ ಹ್ಯಾಡ್ ಬಿಲ್ಡಿಂಗ್ಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಆಫ್ ರೋಮನ್ಸ್ಕ್ಯೂ ಆ್ಯಂಡ್ ಗೋಥಿಕ್ ಸ್ಟೈಲ್. ನೇಮ್ ಎನಿ ಟೂ ಸೈಂಟಿಸ್ಟ್ ಡ್ಯೂರಿಂಗ್ ದ ರಿನೈಸೆನ್ಸ್: ಗೆಲಿಲಿಯೋ, ನಿಕೋಲಸ್ ಕೋಪರ್ನಿಕಸ್, ಸರ್ ಐಸಾಕ್ ನ್ಯೂಟನ್. ನೇಮ್ ದ ಟೂ ಪಾರ್ಟೀಸ್ ಡ್ಯೂರಿಂಗ್ ದ ರಷ್ಯನ್ ರೆವಲ್ಯೂಷನ್: ಬೋಲ್ಶ್ವಿಕ್ ಆ್ಯಂಡ್ ಮೆನ್ಶ್ವಿಕ್. ನೆಕ್ಸ್ಟ್ ಒನ್, ವಾಟ್ ವರ್ ದ ಏಮ್ಸ್ ಆಫ್ ಯಂಗ್ ಇಟಲಿ? ಟು ಟ್ರೈನ್ ಯಂಗ್ ಮೆನ್ ಫಾರ್ ದ ಯುನಿಫಿಕೇಷನ್ ಮೂಮೆಂಟ್. ದ ಏಮ್ ಆಫ್ ಯಂಗ್ ಇಟಲಿ ವಾಸ್ ಟು ಟ್ರೈನ್ ದ ಇಟಾಲಿಯನ್ಸ್ ಆ್ಯಂಡ್ ಮೇಕ್ ದೆಮ್ ಅವೇರ್ ಆಫ್ ದೇರ್ ಗ್ರೇಟ್ ಪಾಸ್ಟ್. ನೆಕ್ಸ್ಟ್ ಒನ್, ನೇಮ್ ದ ಪ್ರೆಸಿಡೆಂಟ್ಸ್ ಆಫ್ ಅಮೇರಿಕಾ ಆ್ಯಂಡ್ ರಷ್ಯಾ ಹೂ ಎಂಡೆಡ್ ದ ಕೋಲ್ಡ್ ವಾರ್: ಜಾರ್ಜ್ ಬುಷ್ ಆ್ಯಂಡ್ ಬೋರಿಸ್ ಎಲ್ಸಿನ್. ನೆಕ್ಸ್ಟ್ ಒನ್, ರೈಟ್ ದ ಟೂ ಪ್ರಿನ್ಸಿಪಲ್ಸ್ ಆಫ್ ನಾನ್ ಅಲೈನ್ ಮೂಮೆಂಟ್: ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಮ್ಯೂಚುವಲ್ ನಾನ್ ಅಗ್ರೆಷನ್, ನಾನ್ ಇಂಟರ್ಫರೆನ್ಸ್ ಇನ್ ಇಂಟರ್ನಲ್ ಅಫೇರ್ಸ್, ಟು ಡೆವಲಪ್ ಫ್ರೆಂಡ್ಲಿ ರಿಲೇಷನ್ಸ್ ಬೇಸ್ಡ್ ಆನ್ ಮ್ಯೂಚುವಲ್ ಕೋಆಪರೇಷನ್ ಆ್ಯಂಡ್ ಈಕ್ವಾಲಿಟಿ. ಸೊ ನೆಕ್ಸ್ಟು ಪಾರ್ಟ್ ಸಿ. ಆ ಒಂದು ವಿಡಿಯೋಗೆ ನೀವು ಕಾಯ್ತಾ ಇರ್ತೀರಿ ಅಂತ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಓದ್ಕೊಳ್ಳಿ ಚೆನ್ನಾಗಿ. ಓಕೆ.